ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಒಂದು ಮರದಲ್ಲಿ ಬೆಳೆಯುವಂತಹ ದ್ರಾಕ್ಷಿ ತರಹದ ಒಂದು ಹಣ್ಣು ಜಬೋಟಿಕಾಬಾ ಅಂತ ಹೇಳಿ, ಈ ಜಬೋಟಿಕಾಬಾದಲ್ಲಿ ಒಂದು ವಿಭಿನ್ನ ತಳಿಯನ್ನು ನಾವು ಪರಿಚಯಿಸಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಸಾಮಾನ್ಯವಾಗಿ ನಿಮಗೆ ಜಬೋಟಿಕಾಬಾ ಅಂದರೆ ಗೊತ್ತಿರ್ಬೋದು, ಸಬರ ಅಂತ ಹೇಳುವಂಥ ಸಾಮಾನ್ಯ ತಳಿ ಇದು. ಈ ತಳಿಯಲ್ಲಿ ಹಣ್ಣು ಬರಲಿಕ್ಕೆ ಗರಿಷ್ಠ ಒಂದು ಕನಿಷ್ಠ 6-7 ವರ್ಷ ತಗೊಳ್ತದೆ. ಯಾಕಂದರೆ ನಿಧಾನವಾದ ಬೆಳವಣಿಗೆ ಇದಕ್ಕೆ ಇದು ಮೂಲವಾಗಿ ಇದ್ದಂಥ ಮೊದಲಿಗೆ ಆರಂಭದಲ್ಲಿ ಇದ್ದಂಥ ತಳಿ ಇದು. ಬರ್ತಾ ಬರ್ತಾ ಹೊಸ ತಳಿಗಳು ಇದರಲ್ಲಿ ಆವಿರ್ಭವ ಆಗಿದೆ. ಹಾಗಾಗಿ ಈ ಹೊಸ ತಳಿಯನ್ನು ನಾನೊಂದು ಪರಿಚಯಿಸಿ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಬನ್ನಿ ವೀಕ್ಷಕರೇ, ಬಹಳ ಚಿಕ್ಕ ಗಿಡದಲ್ಲಿ ಬೆಳೆಯುವಂಥ ಈ ತಳಿಯನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಜಬೋಟಿಕಾಬದಲ್ಲಿ ಗ್ರೀನ್ ಕಲರಿಂದ ಹಸಿರು ಬಣ್ಣದ್ದು ಗ್ರೀನ್ ಕ್ರಿಸ್ಟಲ್ ಅಂತ ಹೇಳುವಂಥ ಒಂದು ತಳಿ ನೀವು ಕಾಣ್ಬೋದು. ಬಹಳ ಗಿಡ್ಡ ಗಿಡಗಳಲ್ಲಿ 3-4 ವರ್ಷದಲ್ಲಿ ಇದು ಹಣ್ಣನ್ನು, ಬೀಜದ ಗಿಡಗಳು ಹಣ್ಣು ಕೊಡ್ತವೆ. ಸಾಮಾನ್ಯ ತಳಿಗಳು 6 ವರ್ಷ, ಸಬರ ಅಂತ ಹೇಳುವಂಥ ತಳಿ 6 ವರ್ಷದ ಮೇಲೆ ಹಣ್ಣು ಕೊಡುವಂಥ ತಳಿ. ಇಲ್ಲಿ ನೋಡ್ಬೋದು ಎಲ್ಲ ಹಸಿರು ಬಣ್ಣದ ಹಣ್ಣುಗಳು, ಗ್ರೀನ್ ಕ್ರಿಸ್ಟಲ್ ಅಂತೇಳಿ, ಗ್ರೀನ್ ಕ್ರಿಸ್ಟಲ್ನ ತರಹ ಕಾಣುವಂತಹ ಹಸಿರು ಬಣ್ಣದ ಹಣ್ಣುಗಳು. ಬಹಳ ಶೀಘ್ರವಾಗಿ ಒಂದು 3 ಬೆರಳಿನಷ್ಟು ದಪ್ಪ ಬರುವಂತಹ, ಒಂದು 1.25 ಇಂಚು ದಪ್ಪ ಕಾಂಡ ಬರುವ ಸಮಯದಲ್ಲಿ ಇವುಗಳು ಕಾಯಿ ಬರಲಿಕ್ಕೆ ಆರಂಭ ಆಗ್ತದೆ. ಇನ್ನೊಂದು ವಿಶೇಷತೆ ಏನಂದರೆ ಸಬರ ಕೆಲವೇ ಸಮಯದಲ್ಲಿ ಮಾತ್ರ ಹಣ್ಣು ಸಿಗ್ತದೆ. ಇದು ಬಹುತೇಕ ವರ್ಷದಲ್ಿ ಬಹಳ ಸಮಯ ಹಣ್ಣನ್ನು ಕೊಡ್ತದೆ. ಇಲ್ಲಿ ಹಣ್ಣನ್ನು ಕಿತ್ತು ತೋರಿಸ್ತಾ ಇದ್ದೇನೆ. ಕಾಯಿಗಳನ್ನು ಎಳೆದು ತೆಗೆದರೆ ಅದರ ಸಿಪ್ಪೆ ತೆಗೆದುಬಿಡ್ತದೆ, ಹಾಗಾಗಿ ಅದನ್ನು ತಿರುವಿ ತೆಗೆಯುವಂಥದ್ದು ಸಾಮಾನ್ಯವಾಗಿ ಜಬೋಟಿಕಾಬ ಹಣ್ಣಿನಲ್ಲಿ ಕಂಡು ಬರುವಂಥದ್ದು. ಈ ಒಳಗಿನ ಸೇಮ್ ದ್ರಾಕ್ಷಿ, ಬಹುತೇಕ ದ್ರಾಕ್ಷಿ ಹಣ್ಣಿನ ರುಚಿಯನ್ನು ಹೊಂದಿರುತ್ತದೆ. ತೆಳ್ಳನೆಯ ಸಿಪ್ಪೆ, ದ್ರಾಕ್ಷಿಗಿಂತಲೂ ಬಹಳ ಸಿಹಿಯಾದ ಹಣ್ಣುಗಳಿವು. ತೀರಾ ಸಿಹಿ ಹಾಗೂ ನವಿರಾದ ಮಧುರ ಪರಿಮಳವನ್ನು ಹೊಂದಿಕೊಂಡಿದೆ. ಇನ್ನೊಂದು ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇದು ಅನೆಸ್ಟರ್ ಮೊಜೆಮೊ ಅಂತ ಹೇಳುವಂಥ ಬ್ರೆಜಿಲಿಯನ್ ಮಿತ್ರ ಒಬ್ಬ ನನಗೆ ಕಳಿಸಿಕೊಟ್ಟ ಬೀಜಗಳು. ಪ್ರಮಾದವಶಾತ್ ಅವ ಅಪಘಾತದಲ್ಲಿ ನಿಧನ ಹೊಂದಿದ್ದಾನೆ. ಈ ಸದಲ್ಲಿ ಅವನಿಗೆ ತಿಳಿಸ್ಕೊಳ್ಳಿಕ್ಕೆ ಬಹಳ ಬೇಸರ ಆಗ್ತಾ ಇದೆ. ಅವನಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೂಡ ನಾವು ನೆನೆಸ್ಕೊಳ್ಳಿಕ್ಕೆ ಈ ಗಿಡಗಳು ಕಾರಣೀಭೂತವಾಗಿದೆ. ಹಾಗಾಗಿ ಒಂದು ವಿಶಿಷ್ಟ ಹಣ್ಣಿನ ತಳಿಯನ್ನು ನನಗೆ ಕೊಟ್ಟಿದ್ದಾನೆ, ಧನ್ಯವಾದ. ಇನ್ನೊಂದು, ಈ ಹಣ್ಣಿನ ತಿರುಳು ತುಂಬ ಸಿಹಿ ಅಂತ ಹೇಳಿದೆ ನಾನು ಬ್ರಿಕ್ಸ್ ಮೀಟ್ರಲ್ಲಿ ಕೂಡ. ಹಾಗೆ 27-35ರವರೆಗೆ ಈ ಹಣ್ಣಿನ ಇದರ ಸಿಹಿಯನ್ನು ನಾವು ಕಾಣಬಹುದು. ಮೃದುವಾದ ಹಣ್ಣುಗಳು, ಒಳಗಡೆ ಚಿಕ್ಕದಾದ ಬೀಜಗಳು, ದ್ರಾಕ್ಷಿಯಲ್ಲಿದ್ದಾಗ ಚಿಕ್ಕದಾದ ಬೀಜಗಳನ್ನು ಹೊಂದ್ಕೊಂಡಿರ್ತದೆ. ಬಹುತೇಕ ಎಲ್ಲರೂ ಇಷ್ಟಪಡುವಂಥ ಹಣ್ಣುಗಳಲ್ಲಿ ಇದು ಒಂದು. ತೀರಾ ಹುಳಿಯೇ ಇರುವುದಿಲ್ಲ, ಬಹಳ ಸಿಹಿಯಾದ ಈ ಹಣ್ಣು. ನೀವು ನಡಿ, ಬೆಳ್ಕೊಳ್ಳಿ, ಬಹಳಷ್ಟು ಆರೋಗ್ಯವರ್ಧಕ ಹಣ್ಣುಗಳನ್ನು ನಿಮ್ಮ ಜಮೀನಿನಲ್ಲಿ ಬೆಳೆಸ್ಕೊಳ್ಳಿ. ಇನ್ನೊಂದು, ಈ ಹಣ್ಣುಗಳನ್ನು ನೀವು ಪಾಟ್ಗಳಲ್ಲಿ ಅಥವಾ ಗ್ರೋಬ್ಯಾಗ್ಗಳಲ್ಲಿ ಕೂಡ ಬಹಳ ವರ್ಷದವರೆಗೆ ನೀವು ಬೆಳೆಸ್ಕೊಳ್ಬೋದು. ನಮ್ಮ ಈ ಎಪಿಸೋಡ್ ಇಷ್ಟಪಟ್ಟಿದ್ದಲ್ಲಿ ನಮ್ಮ ಹಾಗೂ ನಮ್ಮ ಈ ಬಳಂಜ ಫಾರ್ಮ್ಸ್ನ ಇದು ಚಾನಲ್ನಲ್ಲಿ ಇಷ್ಟಪಟ್ಟಿದ್ದಲ್ಲಿ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಮಿತ್ರರ ಜೊತೆ ಹಂಚಿಕೊಳ್ಳಿ, ಸಾಕಷ್ಟು ಅನುಭವಗಳನ್ನು ನೀವು ನಮ್ಮ ಜೊತೆ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ.